ಮಳವಳ್ಳಿಯಲ್ಲಿ ರಾತ್ರಿ ಸುರಿದ ಮಳೆಗೆ ಮನೆಗಳು ಬಿದ್ದಿವೆ. ಕೋಟೆ ಬೀದಿಯಲ್ಲಿರುವಂತಹ ಶಿವಕುಮಾರ್ ಮನೆ ಗೋಡೆ ಕುಸಿತಗೊಂಡಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೂರಿ ಗಾಲಿ ಗ್ರಾಮದಲ್ಲಿಯೂ ಕೂಡ ಮಳೆಯಿಂದಾಗಿ ಮನೆ ಕುಸಿತ. ತಡರಾತ್ರಿ ಸತತವಾಗಿ ಸುರಿದ ಮಳೆಯಿಂದ ಮನೆ ಕುಸಿತಿದೆ. ಸ್ಥಳಕ್ಕೆ ಗ್ರಾಮ ಲೆಕ್ಕಿಗ ನಂದೀಶರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಎಸ್ ಮಳವಳ್ಳಿಯಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಮನೆಗಳು ಕುಸಿದು ಬಿದ್ದಿರುವಂಥದ್ದು. ಕೋಟೆ ಬೀದಿಯಲ್ಲಿರುವಂತಹ ಶಿವಕುಮಾರ್ ಮನೆ ಗೋಡೆ ಕುಸಿತಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಪೂರಿಗಾಲಿ ಗ್ರಾಮದಲ್ಲೂ ಕೂಡ ಮಳೆಯಿಂದಾಗಿ ಮನೆ ಕುಸಿತಗೊಂಡಿದೆ. ತಡರಾತ್ರಿ ಸತತವಾಗಿ ಸುರಿದ ಮಳೆಯಿಂದ ಮನೆ ಕುಸಿತಿರುವಂಥದ್ದು. ಇನ್ನು ಸ್ಥಳಕ್ಕೆ ಗ್ರಾಮ ಲೆಕ್ಕಿಗ ನಂದೀಶ್ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಾವು ಊಟ ಮಾಡಿ ಮಲ್ಗೋ ಟೈಮಲ್ಲಿ 9:30 ಆಗಿರಬೇಕು. ಆ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಾಯಿತ್ತು. ಆ ಟೈಮಲ್ಲಿ ಇದ್ದಕ್ಕಿದ್ದಂಗೆ ಅಲ್ಲಿ ಪಕ್ಕದಲ್ಲಿದ್ದಂಥ ಸಿಚಿಲು ಆಗಿದ್ದಂಥ ಜಾಗ ಕಳ್ಕೊಬಿಡ್ತು. ಅದು ಕೋಡೆ ಎಲ್ಲ ಉದುರಾಗ್ಬಿಟ್ಟು ನಾವೇನು ಮಾಡ್ತಾ ಗಾಬರಿಗೆ ಹಿಂದೆ ಗಡಿ ಕೊಟ್ಟರು. ಅವಾಗ ಏನೇ ನಮಗೆ ಏನು ಏಟಾಗಲಿಲ್ಲ. ಆಮೇಲೆ ಎಲ್ಲ ಸುತ್ತಮುತ್ತ ಜನ ಎಲ್ಲ ಬಿದ್ದೋಗೈತೆ ಅಂತ ಅಂದ್ಬಿಟ್ಟು ಬಂದು ಕೂಗಿ ಆ ಕಡೆಯಿಂದ ಗಲ್ಲಿ ಐತೆ, ಆ ಕಡೆಯಿಂದ ಬಂದು ನಾವು ಅಷ್ಟೇ. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಅಲ್ಲೇ ಸುಮಾರು 100 ವರ್ಷ ಕೆಲಸ ಹಿಂದೆ ಆಯಿತು ಇದು ಮನೆ. ಇವಾಗ ಈ ಥರ ಸ್ಥಿತಿ ಆಯಿತು ಅಷ್ಟೇ. ತುಂಬ ಗಟ್ಟಿಮುಟ್ಟಾಗಿತ್ತು, ಬೀಳಲ್ಲ ಅಂತ ತಿಳ್ಕೊಂಡಿದ್ದ ನಾವೂ. ಅದೇನೋ ತುಂಬ ಜೋರು ಮಳೆ ಆದ್ರಿಂದ ಬಿದ್ದೋಗ್ಬಿಟ್ಟಿದೆ. ಹ್ಞೂ 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 ಹ